ನಮ್ಮ ಊರು ನಾವು ಕಲಿತ ಶಾಲೆ ಎನ್ನುವ ಅಭಿಮಾನ ಹೊಂದಿದ್ರೆ ಬೀಗ ಜಡಿಯುವ ಹಂತಕ್ಕೆ ಬಂದಿದ್ದ ಸರ್ಕಾರಿ ಶಾಲೆ ಉಳಿಸಿಕೊಳ್ಳಬಹುದು ಎನ್ನುವುದಕ್ಕೆ ನಿದರ್ಶನ ಈ ಶಾಲೆ. ಮಹಿಳೆಯೊಬ್ಬರು ಕಲಿತರೆ ಮನೆಯೊಂದು ಕಲಿತಂತೆ. ಮಹಿಳೆ ಮನಸ್ಸು ಮಾಡಿದ್ರೆ ಶಾಲೆಗೂ ಕಾಯಕಲ್ಪ ನೀಡಲು ಸಾಧ್ಯ ಎನ್ನುವುದಕ್ಕೆ ಶತಮಾನ ಪೂರೈಸಿಕೊಂಡ ಶಾಲೆ ಜ್ವಲಂತ ಸಾಕ್ಷಿ. ಹೌದು, 135 ವರ್ಷ ಕಳೆದ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಯ ಸದಸ್ಯರು, ಶಾಲಾ ಅಭಿವೃದ್ಧಿಯ ಸಮಿತಿಯ ಪ್ರಯತ್ನದಿಂದಾಗಿ ಕೇವಲ 14 ಮಕ್ಕಳಿದ್ದ ಶಾಲೆಯಲ್ಲೀಗ 60 ವಿದ್ಯಾರ್ಥಿಗಳ ಕಲರವ. ನಲಿಕಲಿ ತರಗತಿಯಲ್ಲಿ 32 ಮಕ್ಕಳು, 4ನೇ ತರಗತಿಯಿಂದ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ, ಎಲ್ಕೆಜಿ ಯುಕೆಜಿಯಲ್ಲೂ ಇಂಗ್ಲಿಷ್ ಬೋಧನೆ, ಸಿಸಿಟಿವಿ ಕ್ಯಾಮೆರಾ. ಶಾಲೆಯ ಹೈಫೈ ವ್ಯವಸ್ಥೆಗಾಗಿ ಶಿಕ್ಷಣ ಪ್ರಿಯರು ಖರ್ಚು ಮಾಡಿದ ಹಣ ಬರೋಬ್ಬರಿ 12 ಲಕ್ಷ ರೂಪಾಯಿ. ಶಾಲೆ ಉಳಿಸುವ ನಿಟ್ಟಿನಲ್ಲಿ ಸ್ಥಳೀಯ ಶ್ರೀರಾಮ ಯುವ ಸಂಘಟನೆ 50,000 ನಗದು, ಸಿಸಿಟಿವಿ ಕ್ಯಾಮೆರಾ, ಶಾಲೆಗೆ ಬೇಕಾದ ಪರಿಕರಗಳನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ. ಬೇಸಿಗೆಯ ರಜೆಯಲ್ಲಿ ಮಹಿಳೆಯರು, ಪುರುಷರು, ಹಳೆ ವಿದ್ಯಾರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿದ್ದಾರೆ, ಪೋಷಕರ ಮನವೊಲಿಸಿದ್ದಾರೆ. ಸ್ಥಳೀಯ ಮಕ್ಕಳಲ್ಲದೆ ಬೇರೆ ಬೇರೆ ಕಡೆಯ ಮಕ್ಕಳನ್ನು ಶಾಲೆಗೆ ಕರೆತರಲು ಯಶಸ್ವಿಯಾಗಿದ್ದಾರೆ. ಶಾಲೆಗೆ ಹೊಸ ಲುಕ್ ನೀಡಿ ಮಕ್ಕಳನ್ನು ಶಾಲಾ ಅಂಗಳಕ್ಕೆ ಕರೆತಂದು ನಿಲ್ಲಿಸಿದ್ರ ಹಿಂದೆ ಇರುವ ಪ್ರಯತ್ನ ಬರೆಯಲು ಅಕ್ಷರ ಬಡತನವಿದೆ. ಸಂಡೂರು ಶಾಲೆಯಲ್ಲಿ 7ನೇ ಕ್ಲಾಸ್ ಪಾಸಾಗಿ ಹೋದ ನಂತರ 14 ಮಕ್ಕಳು ಉಳ್ಕೊಂಡಿತ್ತು. ಆಮೇಲೆ ನಾವು ಮನೆ ಮನೆಗೆ ತಿರುಗಿ ಮಕ್ಕಳ ಪೇರೆಂಟಿಗೆಲ್ಲ ಕನ್ವಿನ್ಸ್ ಮಾಡಿ ಒಟ್ಟು 44 ಮಕ್ಕಳನ್ನು ಅಡ್ಮಿಷನ್ ಮಾಡುವಲ್ಲಿ ಸಫಲ ಆಗಿದ್ದೇವೆ. ಇನ್ನೂ ಒಂದೆರಡು ಬರ್ಬೋದು. ಅದರಿಂದ ಈಗ ಟೋಟಲ್ 58 ಮಕ್ಕಳು ಬಂದಿದ್ದಾರೆ. ಮತ್ತು ಇಲ್ಲಿ ಸ್ಮಾರ್ಟ್ ಕ್ಲಾಸು ಮತ್ತು ಇದು ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಿದ್ದೇವೆ. ಮತ್ತು ಶಾಲೆಯನ್ನು ಸ್ವಲ್ಪ ಪೇಂಟ್ ಎಲ್ಲ ಮಾಡಿ ಚೆಂದ ಮಾಡಿದ್ದೇವೆ. 1984 ಆರಂಭಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು 1994 ಶತಮಾನೋತ್ಸವ ಆಚರಿಸಿಕೊಂಡಿತು. ಹಿಂದೆ 800 ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದರು. ಆದರೆ ಇದೀಗ ಶಾಲೆಯಲ್ಲಿ 4 ಶಿಕ್ಷಕರು, 1ರಿಂದ 7ನೇ ತರಗತಿಯವರೆಗೆ ಕೇವಲ 22 ಮಕ್ಕಳಿದ್ದು, 7ನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ನಂತರ ಮಕ್ಕಳ ಸಂಖ್ಯೆ 14ಕ್ಕೆ ಕುಸಿಯಿತು. ಶೈಕ್ಷಣಿಕ ವರ್ಷದಲ್ಲಿ 5ನೇ ತರಗತಿಗೆ 19 ಮಕ್ಕಳು ದಾಖಲಾಗಿದ್ದಾರೆ. ನಲಿಕಲಿ ತರಗತಿಗೆ 32 ಮಕ್ಕಳು ದಾಖಲಾಗಿದ್ದು, ಮತ್ತಿಬ್ಬರು ಮಕ್ಕಳು ದಾಖಲಾಗಲು ಸಿದ್ಧತೆಯನ್ನ ನಡೆಸಿದ್ದಾರೆ. ಇನ್ನು 2 ಮಕ್ಕಳು ಒಂದೇ ತರಗತಿಗೆ ಅಡ್ಮಿಷನ್ ಆಗ್ತಿದ್ದು, ಪ್ರಸಕ್ತ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 60. ಅಂದು 800 ಮಿಕ್ಕಿ ಮಕ್ಕಳ ಕಲರವ ಶಾಲಾ ಅಂಗಳದಲ್ಲಿತ್ತು. ಉತ್ತಮ ಶಿಕ್ಷಕರ ಮೂಲಕ ಎತ್ತರಕ್ಕೆ ಏರಿದ ಶಾಲೆಯಲ್ಲಿ ಖಾಸಗಿ ಶಾಲೆಗಳ ಅಡಾವಣಿಗೆ ಮಕ್ಕಳ ಸಂಖ್ಯೆ ಕ್ಷೀಣಿಸಿ ಸರ್ಕಾರದ ಬದ್ಧತೆಯ ಕೊರತೆಯ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ ಸರ್ಕಾರಿ ಶಾಲೆಗಳಿಗೆ ಬಂದಿರುವ ದುರ್ಗತಿ ನಿಜಕ್ಕೂ ಬೇಸರ ತರುತ್ತಿದೆ. ಶಿಕ್ಷಣ ಪ್ರೇಮಿಗಳ ನಮ್ಮೂರು ನಾವು ಕಲಿತ ಶಾಲೆ ಎಂಬ ವ್ಯಾಮೋಹವೇ ಶಾಲೆ ಉಳಿಯಲು ಕಾರಣ. ಹಾಗೆ ಮತ್ತು ಮಕ್ಕಳನ್ನ ತರಲಿಕ್ಕೆ ನಮ್ಗೆ ತುಂಬ ಕಷ್ಟ ಆಯಿತು. ಯಾಕೆಂತ ಹೇಳಿದ್ರೆ ನಮ್ಮೂರಲ್ಲಿ ಮಕ್ಕಳು ತುಂಬ ಕಡಿಮೆ ಇದ್ದವು, ಎಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿ ಮಕ್ಕಳು ಇರೋದ್ರಿಂದ ನಾವು ದೂರ ಪಕ್ಕದ ಊರಿಗೆ ಹೋಗಿ ಮಕ್ಕಳನ್ನ ತರಬೇಕಾದಂಥ ಪರಿಸ್ಥಿತಿ ಬಂತು ನಮಗೆ. ನಾವು ಹೋದ ಸ್ಥಿತಿಯ ಎಣಿಸ್ಕೊಂಡ್ರೆ ಈಗಳು ನಮ್ಗೆ ಒಳಗೆ ಬರುತ್ತೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ನಾವು ರಾತ್ರಿ 10 ಗಂಟೆಗೆ ಹೋಗಿ ಎಲ್ಲ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಿತ್ತು. ಯಾಕೆಂದರೆ ಎಲ್ಲರೂ ಬೆಳಿಗ್ಗೆ ಕೆಲಸಕ್ಕೆ ಹೋಗೋರಿರ್ತಾರೆ, ಸಂಜೆ ಮೇಲೆ ಮನೆಗೆ ಹೋಗೋರು. ನಾವು ರಾತ್ರಿ 10 ಗಂಟೆವರೆಗೆ ಕೂತ್ಕೊಂಡು ಹೆಂಗಸರು ಮತ್ತು ಈ ಒಂದು 2-3 ಗಂಡಸರೆಲ್ಲ ಹೋಗಿ ಅವ್ರ ಮನೆಯವರ ಕಾಲಿಗೆ ಬಿದ್ದಾಗ ಬಿದ್ದಿದ್ದೀವಿ ಮಕ್ಕಳ ತರಲಿಕ್ಕೋಸ್ಕರ. ಕಣ್ಣೂರು ಪ್ರಾಥಮಿಕ ಶಾಲೆ ಉಳಿಸಿಕೊಳ್ಳಲು ಹಳೆ ವಿದ್ಯಾರ್ಥಿಗಳು, ಕನ್ನಡ ಶಾಲಾ ಅಭಿವೃದ್ಧಿಯ ಸಮಿತಿ ಹುಟ್ಟುಹಾಕಿ ಮನೆ ಮನೆ ಭೇಟಿ ನೀಡಿ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳ ಹಾಜರಾತಿ ಹೆಚ್ಚುವ ಪ್ರಯತ್ನವನ್ನ ಮಾಡಿದ್ದು ಫಲ ಕೊಟ್ಟಿದೆ. 46 ಮಕ್ಕಳನ್ನ ಶಾಲೆಗೆ ಸೇರಿಸುವ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾರೆ.
ಮಕ್ಕಳ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಈ ದಿನಗಳಲ್ಲಿ ಅಬುದಿಯದಂತಹ ಸಂಘಟನೆಗಳು ಕೈಜೋಡಿಸಿದಾಗ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಸಾಧ್ಯ ಅಂತಹ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿದೆ ಕುಂದಾಪುರದ ಕಣ್ಣೂರಿನಲ್ಲಿರುವ ಅಮುದಿಯ ಸಮಿತಿ ಈ ಸಂಘಟನೆಯ ಕಾರ್ಯ ಹೀಗೆಯೇ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಶಿಕಂತಿ ಮಡಿ ವಿ4 ನ್ಯೂಸ್ 24/7 ಕುಂದಾಪುರ